ಗ್ರಾಮಗಳಲ್ಲಿ ರೈತರ ಸಾಲವನ್ನು ಬಲವಂತವಾಗಿ ವಸೂಲಾತಿ ಮಾಡಲಾಗ್ತಾ ಇದೆ ಅನ್ನೋ ಸುದ್ದಿ ಬಿತ್ತರವಾಗುತ್ತಿದ್ದಂತೆ ಸರ್ಕಾರ ದಿನಾಂಕ 27/12/2019 ಈ ಹಿಂದಿನ ಸರ್ಕಾರದಲ್ಲಿ ಹೊರಡಿಸಿದ್ದ ಆದೇಶವನ್ನು ಪರಿಶೀಲಿಸಿ ಸುಸ್ತಿ ಸಾಲಗಾರರ ಸಾಲ ವಸೂಲಾತಿಗೆ ಆದೇಶವನ್ನು ಮಾಡಿತ್ತು. ಆ ಪ್ರಕ್ರಿಯೆಯಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ 178 PLD ಬ್ಯಾಂಕ್ಗಳ ಮುಖಾಂತರ ಸಾಲ ವಸೂಲಾತಿಯನ್ನು ಮಾಡಲಾಗ್ತಾ ಇತ್ತು. ಇವತ್ತು ರಾಜ್ಯ ಸರ್ಕಾರ ಒಂದು ರೈತರ ಪ್ರತಿಭಟನೆಯನ್ನು ಇದರಿಂದ ಕೊಂಚ ಅನ್ನದಾತರು ನಿರಾಳ ನೋಡಿಬಿಟ್ಟು, ಆದರೆ ಇಂದಿನ ಬಿಜೆಪಿ ರೈತರ ಕಷ್ಟವನ್ನ ಅರಿತುಕೊಂಡು ಸರ್ಕಾರದ ಈ ಇವತ್ತು ಮತ್ತೆ ಒಂದು ಆದೇಶವನ್ನು ಮಾಡಿದೆ. ದಿನಾಂಕ ಇನ್ನು ಸರ್ಕಾರದ ನಿಯಮ 27/12/2019 ಹೊರಡಿಸಿದ ಆದೇಶವನ್ನ ತಡೆಹಿಡಿಯಲಾಗಿದೆ. ಆ ಪ್ರಯುಕ್ತ ಬಲವಂತವಾದ ವಸೂಲಿಯನ್ನ ಮಾಡಬೇಡಿ ಅಂತ ಹೇಳಿ ಆದೇಶವನ್ನು ನೀಡಿದೆ. ಆ ಮುಖಾಂತರ ಯಾವಾಗಲೂ ಅನ್ನದಾತರ ಹೆಸರಲ್ಲಿ ಅಧಿಕಾರ ಸೂಚನೆಯನ್ನು ಕೂಡ ಬಂದಿದ್ದು, ವಸೂಲಾತಿ ಪ್ರಕ್ರಿಯೆಯನ್ನ ಈ ಕ್ಷಣದಿಂದಲೇ ನಿಲ್ಲಿಸ್ತಾ ಇದ್ದೀವಿ.